ಜೈ ಜಿನೇಂದ್ರ ವೀಕ್ಷಕರೇ, ಧರ್ಮವೇ ಮೂರ್ತಿವೆತ್ತಂತೆ ಜನ್ಮವೊಂದು ತಾಳಿ ತಂದು ವೈಶಾಲಿ ನಗರಿಯಲ್ಲಿ ಜಗತ್ತನ್ನೇ ಬೆಳಗಿದನಂತೆ ಅಂದೊಮ್ಮೆ ಮಹಾವೀರ ವರ್ತಮಾನ. ಒಡೆಯರಾಳಿದ ನಾಡಲ್ಲಿ ಸೂರ್ಯನಾಗಿ ಮಿಂಚಿದನಂದು ಅರಮನೆಗಳ ನಗರಿಯಲ್ಲಿ ಧರ್ಮಧಾರ್ಮಿಕತೆಯ ಸಾಕಾರ ಮೂರ್ತಿಯಾಗಿ ಮಗದೊಮ್ಮೆ ಎಂಎಲ್ ವರ್ತಮಾನ. ಹೌದು ವೀಕ್ಷಕರೇ, ಈ ಶತಮಾನದ ಆರಂಭದ ದಿನಗಳಲ್ಲಿ ಮೈಸೂರು ಒಡೆಯರ ಆಪ್ತರಾಗಿದ್ದ ವ್ಯಕ್ತಿಗಳಲ್ಲೊಬ್ಬರು ಬಡ ವಿದ್ಯಾರ್ಥಿಗಳು ವಿದ್ಯಾವಂತರಾಗಿ ವೃತ್ತಿಪರರಾಗಿ ತಮ್ಮ ಕಾಲಿನ ಮೇಲೆ ತಾವು ನಿಲ್ಲಬೇಕು ಎಂದು ಯೋಚಿಸಿದ ಮಹಾನ್ ದಾನಿಗಳು. ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ಅನೇಕ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸಿ ಇಲ್ಲಿಯವರೆಗೂ ನಡೆದುಕೊಂಡು ಬರುತ್ತಿದೆ ಎಂದರೆ ಅದಕ್ಕೆ ಕಾರಣ ಎಂಎಲ್ ವರ್ಧಮಾನಯ್ಯನವರ ಮಹತ್ವದ ನಡೆಗಳೇ ಬುನಾದಿಯಾಯಿತೆಂದರೆ ತಪ್ಪಾಗಲಾರದು. ಎಷ್ಟು ಗುಣಗಾನ ಮಾಡಿದರೂ ಸಾಲದೆಂಬಂತಹ ಮಹಾನ್ ವ್ಯಕ್ತಿತ್ವ. ಆದ್ರೆ 37 ವರ್ಷದಲ್ಲೇ ಅವರು ಅಸಾಧ್ಯವಾಗಿರ್ತಕ್ಕಂತ ಜ್ಞಾನದಿಂದ ಬುದ್ಧಿವಂತಿಕೆಯಿಂದ ಬೇಕಾದಷ್ಟು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ಮೈಸೂರಿನಲ್ಲಿ ಬೇಕಾದಷ್ಟು ಬಡ ಜನರಿಗೆ ಉದ್ಯೋಗ ಅವಕಾಶ ಆಗುವಂಗೆ ಮಾಡಿದ್ರು. ಅದರಿಂದ ವಿದ್ಯಾರ್ಥಿನಿಯರಿಗೆ ಬೇಕಾದಷ್ಟು ಸಹಾಯನ ಕೂಡ ಮಾಡಿ ಎಜುಕೇಷನ್ ಫಂಡ್ ನ ಸಹಾಯದಿಂದ ನಡೆಸ್ತಾ ಇದ್ರು. ಮತ್ತೆ ಕೆಲವರು ಶ್ರೀಮಂತರು ಮತ್ತೆ ಬುದ್ಧಿವಂತರು ಅಂತವರನ್ನ ಸೇರಿಸ್ಕೊಂಡು ಬಂದು ಅವರೊಂದು ಸಂಸ್ಥೆಯನ್ನು ಕೂಡ ಮಾಡಿ ಬೇಕಾದಷ್ಟು ಮೈಸೂರಿನಲ್ಲಿ ಅವರು ಎಲ್ಲ ಕಡೆ ಅವ್ರದ್ದು ಹೆಸರು ಉಳ್ಕೊಂಡಿದೆ. ಅಷ್ಟೊಂದು ಅವರು ಇಲ್ಲಿ ಕಾರ್ಯವನ್ನ ಮಾಡಿದ್ದಾರೆ. ಅಜರಾಮರ ಕೀರ್ತಿಯನ್ನು ಅವ್ರು ಸಂಪಾದಿಸಿದ್ದಾರೆ ಅಂತ ಹೇಳ್ಬೋದು. ಅವ್ರ ತಂದೆ ಮೋತಿಖಾನೆ ಲಕ್ಷ್ಮೀಪತಯ್ಯ ಅಂತ ಹೇಳಿ, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ ಹೇಳೋವಂಗೆ, ಅವರು ಇಷ್ಟೇ ಚಿಕ್ಕ ವಯಸ್ಸಿನಲ್ಲಿ ಅವ್ರದ್ದು ಮರಣ ಆದ್ರೂ ಕೂಡ ಅವ್ರದ್ದು ಎಲ್ಲ ಕಡೆ ಹೆಸರಿದೆ. ಬೆಂಗಳೂರಲ್ಲಾಗ್ಲಿ ಮೈಸೂರಲ್ಲಾಗ್ಲಿ ಎಲ್ಲ ಕಡೆ ಅವರು ಎಷ್ಟೊಂದು ಜನಕ್ಕೆ ಸಹಾಯ ಮಾಡಿದ್ದಾರೆ. ಇದರಿಂದ ಇಡೀ ಕರ್ನಾಟಕದಲ್ಲಿ ಅವ್ರದ್ದು ಹೆಸರು ಬಹಳ ಪ್ರಸಿದ್ಧಿಯಾಗಿದೆ. ಅವರಿಂದ ಅನೇಕ ಬಸದಿಗಳು ಜೀರ್ಣೋದ್ಧಾರಗೊಂಡವು, ಅನೇಕ ಜಿನಮಂದಿರಗಳು ನಿರ್ಮಾಣಗೊಂಡವು. ಅಂತಹ ಮಹಾನ್ ವ್ಯಕ್ತಿ 1904ರಲ್ಲಿ ತಮ್ಮ ತಾಯಿಯವರಾದ ಶಿವದೇವಮ್ಮನವರಿಂದ ಬಿಂಬ ಪ್ರತಿಷ್ಠೆಯನ್ನು ಮಾಡಿಸಿ ವಿಜೃಂಭಣೆಯಿಂದ ಪಂಚಕಲ್ಯಾಣ ಮಹೋತ್ಸವವನ್ನು ನಡೆಸಿದರಂತೆ. ಅಂದರೆ ಸರಿಸುಮಾರು 117 ವರ್ಷಗಳ ಹಿಂದಿನ ಜಿನಮಂದಿರವಾದ ಮೈಸೂರು ಎಂಎಲ್ ವರ್ಧಮಾನಯ್ಯ ಜೈನ್ ಬೋರ್ಡಿಂಗ್ ಜಿನಮಂದಿರ, ಪಾರ್ಶ್ವನಾಥ ಜಿನಮಂದಿರ. ಮೂಲ ನಾಯಕ ಭಗವಾನ್ ಶ್ರೀ ಪಾರ್ಶ್ವನಾಥ ತೀರ್ಥಂಕರರಾಗಿದ್ದು, ಖಡ್ಗಾಸನ ಬಂಗಿಯಲ್ಲಿರುವ ಕಪ್ಪು ಶಿಲೆ ಮೂರ್ತಿಯ ಸುತ್ತ 24 ತೀರ್ಥಂಕರರು ಕೂಡ ಇರುವುದು ಅಪರೂಪದ ವಿಗ್ರಹ ಎನ್ನುವ ಬಿರುದನ್ನು ತಂದುಕೊಟ್ಟಿದೆ. ಮೂರ್ತಿಯು ಮನೋಜ್ಞವಾಗಿದೆ. ಬ್ರಹ್ಮಯಕ್ಷ ಮಾತೆ ಪದ್ಮಾವತಿ ಅಮ್ಮನವರು ಹಾಗೂ ಶಾರದಾ ಮಾತೆಯನ್ನು ಸಹ ಇಲ್ಲಿ ಪೂಜಿಸಲಾಗುತ್ತದೆ. ದಿನಾಂಕ 21/3/2021 ನಡೆದ ಸಿದ್ಧಚಕ್ರ ಆರಾಧನೆಯ ದೃಶ್ಯಾವಳಿಗಳನ್ನು ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ. ಸಿದ್ಧರ ನೋಡಿದಿರ ಚಿನ್ನ ಸಿದ್ಧರ ನೋಡಿದಿರ
ಆತ್ಮದ ಗುಣಗಳ ಅರಿತವರಾಗಿ ಮೂರು ರತ್ನಗಳ ಧರಿಸುವರಾಗಿ ಆತ್ಮನ ಗುಣಗಳ ಅರಿತವರಾಗಿ ತ್ರೈಲೋಕ್ಯದೊಡೆಯನ ಭಜಿಸುವರಾಗಿ ತ್ರೈಲೋಕ್ಯದೊಡೆಯನ ಭಜಿಸುವರಾಗಿ ಭೂಯೊಳಗುತ್ತಮ ಶ್ರಾವಕರಾಗಿ ಸಿದ್ಧರನ್ನೋಡಿದಿರ ಚಿನ್ನ ಸಿದ್ಧರನ್ನೋಡಿದಿರ ಸಿದ್ಧರನ್ನೋಡಿದಿರ ಚಿನ್ನ ಸಿದ್ಧರನ್ನೋಡಿದಿರ ಸ್ವಾಧ್ಯಾಯವ ಮಾಡುವರಾಗಿ ನಿತ್ಯ ಸ್ವಾಧ್ಯಾಯವ ಮಾಡುವರಾಗಿ ಪಂಚಪದಂಗಳ ನೆನೆವರಾಗಿ ಸಿದ್ಧರನ್ನೋಡಿದಿರ ಚಿನ್ನ ಸಿದ್ಧರನ್ನೋಡಿದಿರ ಸಿದ್ಧರನ್ನೋಡಿದಿರ ಚಿನ್ನ ಸಿದ್ಧರನ್ನೋಡಿದಿರ ವ್ಯಸನಗಳ ತೊರೆದವರಾಗಿ ಸಪ್ತತತ್ವಗಳ ಅರಿತವರಾಗಿ ಸಪ್ತವ್ಯಸನಗಳ ತೊರೆದವರಾಗಿ ಅಷ್ಟಮದಂಗಳ ಬಿಟ್ಟವರಾಗಿ ಅಷ್ಟಮದಂಗಳ ಬಿಟ್ಟವರಾಗಿ ಶ್ರೇಷ್ಠ ವಿಚಾರಗಳ ಮಾಡುವರಾಗಿ ಸಿದ್ಧರನ್ನೋಡಿದಿರ ಚಿನ್ನ ಸಿದ್ಧರನ್ನೋಡಿದಿರ ನೋಡಿದಿರ ಚಿನ್ನ ಸಿದ್ಧರ ನೋಡಿದಿರ ನಿತ್ಯ ನಿರಂಜನ ಮೃತ್ಯು ವಿಭಂಜನ ನಿತ್ಯ ನಿರಂಜನ ಮೃತ್ಯು ವಿಭಂಜನ ನಿರ್ಮಲ ನಿಜ ಗುಣರ ಸಿದ್ಧರ ನೋಡಿದಿರ ಚಿನ್ನ ಸಿದ್ಧರ ನೋಡಿದಿರ ಸಿದ್ಧರ ನೋಡಿದಿರ ಚಿನ್ನ ಸಿದ್ಧರ ನೋಡಿದಿರ ಇಂತಹ ಅದ್ಭುತ ಕಾರ್ಯಕ್ರಮಗಳ ವೀಕ್ಷಣೆಗಾಗಿ ವೀಕ್ಷಿಸುತ್ತಿರಿ ಜ್ವಾಲಮಾಲಾ ಡಾಟ್ ನ್ಯೂಸ್ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಜ್ವಾಲಮಾಲಾ ನ್ಯೂಸ್ ಯೂಟ್ಯೂಬ್ ಚಾನೆಲ್.